ಹೇಳಿ ಏನೋ ಹೇಳ್ತಾ ಇದ್ರಿ. ಅದೇ ರೇಷನ್ ಕಾರ್ಡ್ ಕಿಟ್ಟಿ ಹತ್ರ ಹೋದ್ರೆ ನಮ್ಗೆ ಗೊತ್ತಿಲ್ಲಮ್ಮ, 10,000 ಕೊಡ್ರಿ, 5,000 ಕೊಡ್ರಿ, ಬಿಪಿಎಲ್ ಎಂದೆಷ್ಟಾಗಿ ಒಂದ್ ರೇಷನ್ ಕಾರ್ಡ್ ತಿರುಗಿ ತಿರುಗಿ ನಮ್ಗಂತ ಸಾಕಾಗೋಗ್ಬಿಟ್ಟೈತಿ. ಒಂದ್ ರೇಷನ್ ಕಾರ್ಡ್ ಮಾಡ್ಕೊಡಲ್ಲ ಏನಿಲ್ಲ ಏನೋ. ಅದೇ ಕಾಂಗ್ರೆಸ್ ಅವರು ಮಾಡ್ಕೊಡ್ರಿ ಎಲ್ರಿಗೆ, ಅವಾಗ ಎಲೆಕ್ಷನ್ ಬರೋವಾಗ ಮಾಡ್ಕೊಟ್ರು ಬಡವರು ಜನಕ್ಕೆಲ್ಲ. ಬಡವರಿಗಿಂತ ಇರೋರೇ ಮಾಡ್ಕೊಂಡಿರೋ ಜಾಸ್ತಿ, ಬಡವರಿಗೆ ಕಾರ್ಡ್ ಬಂದಿಲ್ಲ ಜನಕ್ಕೆ. ಕಾಂಗ್ರೆಸ್ ಅವರು ಚೆನ್ನಾಗಿ ಕೆಲಸ ಮಾಡ್ಕೊಡೋರು, ಇವ್ರೇನು ಬೇಡ, ಎಲೆಕ್ಷನ್ ಬೇಕು ಅವ್ರಿಗೆ ಓಟ್ ಬೇಕು, ತತ್ಕಾಲ ಮಾಡ್ಕೊಂಡಿ ಅಂತಾರೆ ಅಷ್ಟೇ. ತಿರ್ಗಾ ಏನು ಎತ್ತಾನಲ್ಲ, ಅವ್ರು ಸಾಯ್ತಾ ಇದ್ರು ದೇಖಿಲ್ಲ, ಬೀದಕ್ಕೆ ಬಿದ್ದಿದ್ರು ದೇಖಿಲ್ಲ, ಏನು ಬಿದ್ದಿದ್ದೀರಾ ಅಂತಲ್ಲ. ನಿಮ್ಮ ಎಂ ಎಲ್ ಎ ಎಸ್ ಎಲ್ಲ ಬಂದು ಹೋಗಿದ್ದಾರೆ ಅಲ್ಲಿ, ಇವಾಗ ಕೆಲಸ ಆಗ್ಬೇಕಾದ್ರೆ ಡೈಲಿ ಬರ್ತಾನೆ ಇದಾರೆ, ಬಾರ್ಡ್ ಎಲ್ಲ ಕಟ್ಟಿದ್ದಾರೆ ಮೊನ್ನೆಯಿಂದ, ಬೇರೆ ಏರಿಯಾ ಬರ್ತಾ ಇದಾರೆ. ಅದಕ್ಕಿಂತ ಮುಂಚೆ ಬಂದಿರ್ಲಿಲ್ವಾ? ಬರಲ್ಲ, ಜಾಸ್ತಿ ಬರಲ್ಲ, ಯಾವಾಗ ಟೈಮ್ಗೆ ಏನ್ ಬೇಕೋ ಆ ಟೈಮ್ ಬರ್ತಾರೆ ಹೋಗ್ತಾರೆ. ಡೈಲಿ ಇಲ್ಲಿ ಇದೇ ಏರಿದಾಗಂತ ಎಲ್ಲಾ ಕಡೆ ಜನಗಳು ಅಷ್ಟೇ, ಅವ್ರಿಗೆ ಎದಿಬೇಕು, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಸೈಡ್ಗಳು ಮಾಡ್ಕೊಬೇಕು, ಎಲ್ಲ ಅವ್ರು ಚೆನ್ನಾಗಿರ್ಬೇಕು, ಅವ್ರ ಫ್ಯಾಮಿಲಿ ಒಳ್ಳೆ ಒಳ್ಳೆ ಕಾರಲ್ಲಿ ಓಡಾಡ್ಬೇಕು. ನಾವು ಒಂದು ಪೆಟ್ರೋಲ್ ಹಾಕಕ್ಕೆ ಹೋಗ್ತಿಲ್ಲ ತರ ಇದೀವಿ, ಸಾಲ ಮಾಡಕ್ಕೆ ಯಾರು ಸಾಲ ಕೊಡ್ತಾರೆ? ಕೆಲಸ ಇದ್ರೆ ಸಾಲ ಕೊಡ್ತಾರೆ ಸರ್, ಇವಾಗ ವ್ಯಾಪಾರ ಎಲ್ಲ ಅಂದ್ರೆ ಯಾರಾದ್ರು ಕೊಡ್ತಾರ ಸಾಲ? ಇವಾಗ ಇದೆಲ್ಲ ಹಾಕ್ತಾರೆ, ತಿಂಗಳಿಗೆ ಒಂದ್ಸಲ ಕೊಡ್ಬೇಕು. ಇದು ವ್ಯಾಪಾರ ಆದ್ರೇನೆ ಅಮ್ಮ ನಾಲ್ಕು ಕಾಸು ಕೊಡಕ್ಕಾಗುತ್ತೆ, ವ್ಯಾಪಾರ ಆಗಿಲ್ಲ ಅಂದ್ರೆ ಕೊಲ್ತೋಗ್ಬಿಟ್ರೆ ಕೈಯಿಂದ ಕೊಡ್ಬೇಕು, ಅದರಿಂದ ಸಾಲ ಕೊಡೋಕೆ. ನಿಮ್ಮ ಎಮ್ ಎಲ್ ಹತ್ರ ಹೋಗಿರ್ಲಿಲ್ವಾ ರೇಷನ್ ಕಾರ್ಡ್? ಹೋಗಿದ್ರಿ, ಹೋಗಿತ್ತು, ಆಯ್ತು, ಒಂದು 5-6 ವರ್ಷದಿಂದ ತಿರುಗಿ ತಿರುಗಿ ಸಾಕಾಗೋಗ್ಬಿಟ್ಟೈತಿ. ಮಾಡ್ಸೇ ಕೊಟ್ಟಿಲ್ಲ, 50 ರೂಪಾಯಿ ತಗೊಂಡು ಆ ಕಿಟ್ಟಿ ಆಯಪ್ಪನ ಹತ್ರ ಎಲ್ಲ ಹೋಗಿದ್ರಿ, ಅವರು ಮಾಡ್ತೀವಿ, ನಾವು ಸುಮ್ಮನೆ ಏನು ಬೇಡ ಸಾಕಾಗ್ಬಿಟ್ಟಿದೆ. ಒಂದ್ಸಾರಿ 2 ಸಾರಿ ತಿರ್ಗಾನ, ಎಷ್ಟು ಸಾರಿ ತಿರ್ಗಾನ? ಒಂದ್ ಕೇವಲ ಒಂದ್ ರೇಷನ್ ಕಾರ್ಡ್ಗೆ ಒಂದ್ ಸೈನ್ ಮಾಡ್ಕೊಟ್ಟು, ಇಲ್ಲ ನಿಮ್ದು ಏನ್ ತಗೊಂಬಂದ್ ಕೊಟ್ರಮ್ಮ ಮಾಡ್ಕೊಡ್ತೀರಿ ಅಂದ್ರೆ ಆಯ್ತು. ಇಲ್ಲಿ ಬೇರೆ ಕಡೆ ಹೋದ್ರೆ 1,000 ಕೊಡ್ರಿ, 5,000 ಕೊಡ್ರಿ ಅಂತಾರೆ. ಎಲ್ಲಿಗೆ ಹೋಗಣ? ರೇಷನ್ ಕಾರ್ಡ್ ಮಾಡ್ಕೊಂಡು 1,000-5,000 ಕೇಳ್ತಾರೆ, ಎಲ್ಲಿಗೆ ಹೋಗೋಣ? ನಾವು ಊಟನೇ ಇಲ್ಲ ಅಂತ ಜನಗಳು. ಕೋವಿಡ್ ಟೈಮಲ್ಲಿ ನಿಮ್ಮ ಎಮ್ ಎಲ್ ಎ ಬಂದಿದ್ರ ನಿಮ್ ಬಳಿಗೆ? ಅವ್ರಿಗೆ ಭಯ, ಅವ್ರಿಗೆ ಏನಾದ್ರು ಆಗ್ಬಿಡತ್ತಂತ ಅವ್ರಿಗೂ ಭಯ, ಕೊರೋನಾ ಬರತ್ತೆ ನಮಗೆ ಅಂತ. ಅವ್ರು ಸೇಫ್ಟಿಯಾಗಿ ಮನೇಲಿ ಇರ್ತಾರೆ, ಜೈಸಿ ರೂಮ್ ಅಲ್ಲಿ ಮಲ್ಕೊಂಡು ಇರ್ತಾರೆ, ನಾವು ಮನೇಲಿ ಇರ್ತೀವಿ. ಯಾರಾದ್ರೂ ಅಣ್ಣ ಕೊಡ್ತಾರ ಏನಂತ ಕಾಯ್ಕೊಂಡು, ಇದು ಕೊಟ್ಟಿಲ್ಲ, ಕಿಟ್ಟನು ಕೊಟ್ಟಿಲ್ಲ, ಎಲೆಕ್ಷನ್ ಟೈಮ್ದಲ್ಲಿ ಹೆಲ್ಪ್ ಆಗಿಲ್ಲ, ಏನಿಲ್ಲ, ತುಂಬಾ ಇದ್ರಲ್ಲೇ ಜನ ಸತ್ತೋಗ್ಬಿಟ್ಟಿದ್ದಾರೆ. ಎಲೆಕ್ಷನ್ ಟೈಮ್ದಲ್ಲಿ ರೋಡ್ ಹಾಕ್ತಾರೆ, ಇವಾಗ ಎಲೆಕ್ಷನ್ ಬರ್ತದೆ ಅಲ್ಲೆಲ್ಲಿ ರೋಡ್ ಹಾಕ್ತಿದ್ದಾರೆ, ಶ್ರೀರಾಮ್ಪುರ ಕಡೆ ಎಲ್ಲ ಇವಾಗ ಎಲೆಕ್ಷನ್ ಬರುತ್ತೆ ಅಂತ ಹಾಕ್ತಾವ್ರೆ. ಅವಾಗ ರೋಡ್ ಅದೆಲ್ಲ ಕ್ಲೀನ್ ಮಾಡ್ತಾರೆ, ಮೋರಿಗಿರಿ ಎಲ್ಲ, ಯಾಕಂದ್ರೆ ಅವಾಗ ಗೆಲ್ಲಬೇಕಲ್ವಾ, ಆ ಟೈಮ್ಗೆ ಹಾಕ್ತಾರೆ. ತಿರ್ಗಾ 5 ವರ್ಷ ಬಿಟ್ಟು ಬರ್ತಾರೆ, ಏನಾಗಿದೆ ಏನೋ ಗೊತ್ತಾಗಲ್ಲ, ಬರೋದೇ ಇಲ್ಲ ಕಡೆ, ತಿರ್ಗೂ ನೋಡಲ್ಲ.